possible is everything is possible. Possible ಅಂತ ಸಿನಿಮಾ ಹೆಸರಿಟ್ಟಾಗಲೆ ಆ ಡಿಸೈನ್ ತಂದು ರಾಜ ನನಗೆ ತೋರಿಸ್ತಾ ನನಗೊಂದು ಕ್ಯೂರಿಯಸ್ ಆಯಿತು, ಏನೋ ಪಾಸಿಬಲ್ ಅಂತ ಇಟ್ಟಿದ್ಯಾ ಅಂತ ಹೇಳಿದೆ. ಇಲ್ಲಣ್ಣ ನೀವು ಫಸ್ಟ್ ಕಾಪಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ನಮ್ಮ ಹುಡುಗ ಅವಸ್ಥೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಗೋ ಹ್ಯಾಡ್ ಅಂತೇಳಿ ಮಾಡಿದೆ. ಸೊ ಇವತ್ತು ಸಿನಿಮಾ ರಿಲೀಸ್ ಅಂತ ಬಂದಿದೆ. ರಾಜ ನನ್ನ ಹತ್ರ ಒಂದು ಎರಡು ಮೂರು ಸಿನಿಮಾಗಳಿಗೆ ಅಸಿಸ್ಟೆಂಟಾಗಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ. ಈಸ್ ಎ ವೆರಿ ಬ್ರೈನಿ ಫೆಲೋ, ಅಂದರೆ ಭಾಳ ಬುದ್ಧಿವಂತ. ಈ ಸಿನಿಮಾ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ರಾಜ್ ಒಬ್ಬ ಒಳ್ಳೆ ನಿರ್ದೇಶಕನಾಗಿ ಉಳಿಲಿ. ಯಾರ್ಯಾರು ನಿರ್ಮಾಪಕರು ರಾಜನ್ನ ಹಾಕೊಂಡು ಸಿನಿಮಾ ಮಾಡ್ತಾರೆ ಅವ್ರಿಗೆ ಒಳ್ಳೆ ಹಣ ಆಗಲಿ. ಆಮೇಲೆ ಎಲ್ಲ ಸಾಂಗ್ಗಳನ್ನ ನಾನು ನೋಡಿದೆ, ಆಲ್ ಸಾಂಗ್ ಇಸ್ ವೆರಿ ಗುಡ್, ಬ್ಯೂಟಿಫುಲ್. ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಎಡಿಟಿಂಗ್ ವರ್ಕ್ ಚೆನ್ನಾಗಿದೆ, ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಮಾಡಿರೋ ಹೀರೋ ಫಸ್ಟ್ ಟೈಮ್, ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ, ಫಸ್ಟ್ ಟೈಮ್ ಅಂತ ಅನ್ಸಲ್ಲ. ಒಟ್ಟಾರೆ ಪಾಸಿಬಲ್ ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟರಾಗಿ ನಾನೇನು ಜಡ್ಜ್ ಮಾಡಿದೆ ಅನ್ನೋದಾದರೆ, ಆ ಸಿನಿಮಾದಲ್ಲಿ ಮಾಡಿರೋ ಎಲ್ರಿಗೂ ಒಂದು ಒಳ್ಳೆ ಫ್ಯೂಚರ್ ಇದೆ ಅನ್ನೋದು ಕಾಣ್ತಾ ಇದೆ. ಇದಕ್ಕಿಂತ ಒಂದು ಖುಷಿಯಾಗಿರೋ ವಿಷಯ ಏನಂದರೆ, ಎಲ್ಲ ಸಾಂಗ್ಗಳನ್ನ ಬಿಫೋರ್ ರಿಲೀಸೇ ಕಾಲರ್ ಟ್ಯೂನ್ ಆಗಿ ಜನಗಳಿಗೆ ಹಂಚಿ, ಯಾರ್ಯಾರು ಆ ಜನಗಳನ್ನು ಯಾರ್ಯಾರು ವಿಜೇತರಿದ್ದಾರೆ, ಯಾರ್ಯಾರು ಕಾಲರ್ ಟ್ಯೂನ್ಗಳನ್ನ ಅಳವಡಿಸ್ಕೊಂಡಿದ್ದಾರೆ, ಅವ್ರನ್ನೆಲ್ಲರೂ ನಂಬರ್ನ ಒಟ್ಟಿಗೆ ಸೇರಿಸಿ ಒಂದು ಕಡೆ ಅವ್ರನ್ನ ಅದನ್ನು ನಂಬರ್ ಮುಖಾಂತರ ಅವ್ರನ್ನ ಎತ್ತಿ ಯಾರು ವಿಜೇತರಿಗೆ ಒಂದು ಸ್ಮಾರ್ಟ್ಫೋನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಐಡಿಯಾ ತುಂಬ ಚೆನ್ನಾಗಿ ಮಾಡಿದ್ದಾನೆ, ವೆರಿ ಗುಡ್ ಪಬ್ಲಿಸಿಟಿ. ಯಾರು ಆ ಅದೃಷ್ಟವಂತರು ವಿಜೇತರು, ಯಾರಿಗೆ ಆ ಸ್ಮಾರ್ಟ್ಫೋನ್ ಸಿಗುತ್ತೆ ಅನ್ನೋದನ್ನು ಈಗ ನೋಡೋಣ. ನೋಡಿ, ಎಲ್ಲ ವಿಜೇತರ ನಂಬರ್ ಇದರಲ್ಲಿದೆ, ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಬಂದಿದ್ದಾನೆ. ಕಾಲರ್ ಟ್ಯೂನ್ ಅಳವಡಿಸ್ಕೊಂಡಿರೋರು ಹೆಸರು ಈಗ ನಾನು ತೆಗೆದಿದ್ದೀನಿ. ವಿಜೇತರು ಯಾರು ಅಂತ ನನಗೂ ಒಂದು ಕ್ಯೂರಿಯಸ್ ಇದೆ, ನೋಡೋಣ ಯಾರು ಅದೃಷ್ಟವಂತರು. ಪಾಸಿಬಲ್ ಸಿನಿಮಾದಿಂದ ಒಂದು ಮೊಬೈಲ್ನ ಪಡೆಯುವಂಥ ವ್ಯಕ್ತಿ ಯಾರು ಅಂತ ನೋಡೋಣ. ಬಸವರಾಜ್ 551 ಲಾಸ್ಟ್ ಆಗುತ್ತೆ ಎಂಡು. ಗುಡ್ ಲಕ್ ಬಸವರಾಜ್. ಹುಬ್ಬಳ್ಳಿಯಲ್ಲಿರೋ ಬಸವರಾಜ್ ಅವರೇ, ಪಾಸಿಬಲ್ ಸಿನಿಮಾ ಕಡೆಯಿಂದ ಈ ಸ್ಮಾರ್ಟ್ಫೋನು ನೀವು ವಿನ್ ಮಾಡಿದ್ದೀರಾ. ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್. ವಿಜೇತರಿಗೂ ಸಿನಿಮಾ ಟೀಮ್ಗೂ ಗುಡ್ ಲಕ್.